ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ನಾವು ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಕರ್ನಾಟಕ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಆ್ಯಪ್ನ, ಯಾವುದೇ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರ್ತೀರಾ, ಅದನ್ನ ಅನ್ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ಬಿಗಿನರ್ಸ್ಗೆ ಗೊತ್ತಿರಲ್ಲ. ಕಂಪ್ಯೂಟರ್ನ ಈಗ ತಾನೆ ತಗೊಳ್ತೀರ, ಅಥವಾ ಗೌರ್ಮೆಂಟಿಂದ ಕೊಟ್ಟಿರ್ತಾರೆ ಫ್ರೀಯಾಗಿ. ಇವ್ರಿಗೆ ನೀವು ಯಾವುದೇ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಅಥವಾ ಅವರೇ ಇನ್ಸ್ಟಾಲ್ ಮಾಡಿಕೊಟ್ಟಿದ್ರು, ಅದನ್ನ ಅನ್ಇನ್ಸ್ಟಾಲ್ ಯಾವ ರೀತಿ ಮಾಡೋದು ಅಂತ ಎಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ಅದನ್ನ ಅನ್ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ಸಿಂಪಲ್ ಆಗಿ ಬೇಸಿಕ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಅದಕ್ಕಿಂತ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಇರುತ್ತೆ ನಿಮಗೆ ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಆರ್ ಚೇಂಜ್ ಎ ಪ್ರೋಗ್ರಾಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅನ್ಇನ್ಸ್ಟಾಲ್ ಚೇಂಜ್ ಪ್ರೋಗ್ರಾಮಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಯಾವ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿರ್ತೀರ ನಿಮ್ಮ ಕಂಪ್ಯೂಟರಲ್ಲಿ, ಅವೆಲ್ಲ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡ್ಬೋದು. ಇಲ್ಲಿ ಯಾವ ಸಾಫ್ಟ್ವೇರ್ನ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಿರ್ತೀನಿ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ನಿಮ್ಗೆ ಯಾವುದೋ ಒಂದು ಸಾಫ್ಟ್ವೇರ್ ಈಗ ಬೇಡ, ಸೋರಿಸ್ತಾ ಅಂತ ಇದೆ, ಅಥವಾ ಅದರಿಂದ ಏನು ಯೂಸ್ ಇಲ್ಲ ಬೇಡ ನಮಗೆ ಅಂದರೆ, ಎಷ್ಟು ಸೈಜ್ ಇದೆ, MB ಎಲ್ಲ ಇಲ್ಲಿ ಯಾವತ್ತು ಇನ್ಸ್ಟಾಲ್ ಮಾಡಿದ್ದೀರಾ, ಮತ್ತು ಪಬ್ಲಿಷರ್ ಯಾರು ಎಲ್ಲ ತೋರಿಸ್ತಾ ಇದ್ದೀನಿ ಇಟ್ಟಿರೋದು. ನಿಮ್ಗೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಡ ಅಂದ್ಕೊಳ್ಳಿ, ಆ ಸಾಫ್ಟ್ವೇರ್ನ ಈಗ ಯಾವುದೋ ಒಂದು ಸಾಫ್ಟ್ವೇರ್ ಬೇಡ ಅಂದ್ಕೊಳ್ಳಿ, ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ತುಂಬ ಸಿಂಪಲ್ ಈಸಿ. ಮತ್ತು ಆ ಸಾಫ್ಟ್ವೇರ್ ಮೇಲೆ ನೋಡಿ, ಹೀಗೆ ಆ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಇಲ್ಲೇ ಇದೆ ನೋಡಿ, ಅನ್ಇನ್ಸ್ಟಾಲ್ ದಿಸ್ ಪ್ರೋಗ್ರಾಮ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದೊಂದು ಸಾಫ್ಟ್ವೇರ್ಗೆ ಒಂಥರ ಕೇಳುತ್ತೆ ಪರ್ಮಿಷನ್, US ಇದಕ್ಕೆ ಎಸ್ ಅಂತ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ಐಸ್ ಕ್ರೀಮ್ ಸ್ಕ್ರೀನ್ ರೆಕಾರ್ಡ್ ಅಂತ ಬರ್ತಾ ಇದ್ದೀನಿ. ಎಸ್ ಸಕ್ಸಸ್ಫುಲಿ ರಿಮೂವ್ಡ್ ಫ್ರಮ್ ಯುವರ್ ಕಂಪ್ಯೂಟರ್ ಐಸ್ ಕ್ರೀಮ್ ಸ್ಕ್ರೀನ್ ರೆಕಾರ್ಡ್ ಅಂತ ಬಂತು. ಓಕೆ, ಇನ್ನು ಇದನ್ನು ಬಿಟ್ಟು ಕೌಂಟರ್ ಸ್ಟ್ರೈಕ್ಸ್ ಅಥವಾ GTA Vice City ಏನಾದರೂ ಇನ್ಸ್ಟಾಲ್ ಮಾಡಿದ್ರು ಅಂದರೆ ಕಂಟ್ರೋಲ್ ಪ್ಯಾನಲಲ್ಲಿ ತೋರಿಸಲ್ಲ ನಿಮಗೆ. ಆ ರೀತಿ ಅಡ್ವಾನ್ಸ್ಡ್ ಸಾಫ್ಟ್ವೇರ್, ಅಡ್ವಾನ್ಸ್ಡ್ ಆ್ಯಪ್ ಮತ್ತು ಸಾಫ್ಟ್ವೇರ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.